ಸ್ನೇಹಿತರೆ, ಈ ಜಗತ್ತನ್ನ ಅದರ ಸೃಷ್ಟಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ಅವನಿಗಿಂತ ಮೂರ್ಖ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಗೆಳೆಯರೇ, ನಾವು ರಾಮಸೇತು ಕುರಿತಾದ ವಿಷಯನ ನಿಮ್ಮ ಮುಂದಿಟ್ಟಾಗ ಕೆಲ ಅವಿವೇಕಿಗಳು ಚಿತ್ರ ವಿಚಿತ್ರವಾಗಿ ಕಾಮೆಂಟ್ ಮಾಡಿದರು. ಅದು ಆಡಮ್ ಬ್ರಿಡ್ಜು ಅಂತ ಕೆಲವರು ಅಂದರು, ಮತ್ತೆ ಕೆಲವರು ಕಲ್ಲು ತೇಲುತ್ತಾ ಅಂತ ಕೂಡ ಕೇಳಿದರು. ಇನ್ನು ಕೆಲವರ ಕಾಮೆಂಟುಗಳು ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ಹಾಗಿದ್ವು ಅನ್ನೋ ಕಾರಣಕ್ಕೆ ನಾವೇ ಅವುಗಳನ್ನು ಡಿಲೀಟ್ ಕೂಡ ಮಾಡಿದ್ವಿ. ತೇಲುವ ಕಲ್ಲುಗಳ ಬಗ್ಗೆ ಕೇಳಿದ ಅವಿವೇಕಿಗಳಿಗೆ ಸ್ವಲ್ಪ ವಿವೇಕ ತುಂಬೋ ಸಲುವಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ. ಇದು ಕೂಡ ತೇಲುವ ವಿಗ್ರಹದ ಕಥೆ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ಆ ವಿಗ್ರಹ ಇವತ್ತಿಗೂ ಕೂಡ ನೀರಲ್ಲಿ ತೇಲ್ತಾ ಇದೆ. ಆ ವಿಗ್ರಹ ಹೇಗೆ ತೇಲುತ್ತೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಹೋಗಿ ವಿಜ್ಞಾನಿಗಳು ಹಣೆ ಹಣೆ ಚಚ್ಚಿಕೊಂಡು ಸುಮ್ಮನಾಗಿದ್ದಾರೆ. ಈ ವಿಡಿಯೋದ ಕೊನೆಯಲ್ಲಿ ಆ ತೇಲುವ ವಿಗ್ರಹ ಇರೋ ಆಲಯದ ವಿಳಾಸ ಕೂಡ ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಸೀತಾದೇವಿಯನ್ನು ಹುಡುಕೊಂಡು ಹೊರಟ ಶ್ರೀರಾಮ ಧನುಷ್ಕೋಟಿಯಿಂದ ಲಂಕೆಗೆ ಸೇತುವೆಯನ್ನು ನಿರ್ಮಾಣ ಮಾಡ್ದ ಅಂತ ನಾವು ರಾಮಾಯಣದಲ್ಲಿ ಕೇಳಿದ್ದೀವಿ. ಈ ಸೇತುವೆಗೆ ಬಳಸಿದ ಕಲ್ಲುಗಳು ನೀರಿನ ಮೇಲೆ ತೇಲೋದಕ್ಕೆ ಶುರು ಮಾಡಿದ್ವು ಅಂತಲೂ ರಾಮಾಯಣದ ಕಥೆಯಲ್ಲಿ ಹೇಳ್ತಾರೆ. ಹಾಗಾದರೆ ನಿಜಕ್ಕೂ ಕಲ್ಲುಗಳು ತೇಲುತ್ವಾ? ಇಂಥ ಅನುಮಾನ ಸಾಕಷ್ಟು ಜನಕ್ಕೆ ಬಂದಿರೋದು ಸಹಜಾನೇ. ಸೇತುವೆ ಕಟ್ಟೋದಕ್ಕೆ ಬಳಸಿದ ಕಲ್ಲು ತೇಲಿದ್ವಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ ಅವತ್ತು ನಾವು ಯಾರೂ ಇರಲಿಲ್ಲ. ಆದರೆ ತೇಲುವ ಕಲ್ಲುಗಳು ಇವೆ ಅನ್ನೋದನ್ನು ನಾವು ಇವತ್ತು ಕೂಡ ನೋಡಬಹುದು. ಇಂಥ ಒಂದು ಬೃಹತ್ ತೇಲುವ ಕಲ್ಲಿನ ವಿಗ್ರಹ ಇವತ್ತಿಗೂ ಪೂಜೆಗಳು ಪಡ್ತಿದೆ. ಅದನ್ನು ಬುಧ ನೀಲಕಂಠ ಅಂತ ಕರೀತಾರೆ. ನೀಲಕಂಠ ಅಂತ ಕೇಳಿ ಇದು ಶಿವಲಿಂಗ ಇರಬಹುದು ಅಂದ್ಕೋಬೇಡಿ. ಇದು ವಿಷ್ಣುಮೂರ್ತಿಯ ಬೃಹತ್ ವಿಗ್ರಹ. ಸಾಮಾನ್ಯವಾಗಿ ವಿಷ್ಣು ಶೇಷಶಯನನಾಗಿ ಒಂದು ಪಕ್ಕಕ್ಕೆ ತಿರುಗಿ ಮಲಗಿರೋ ವಿಗ್ರಹಗಳು ನಮಗೆ ಸಾಮಾನ್ಯವಾಗಿ ಕಾಣಿಸಿಗುತ್ತವೆ. ಅನಂತ ಪದ್ಮನಾಭನ ಆಲಯದಲ್ಲಿರೋ ವಿಷ್ಣುಮೂರ್ತಿ ಕೂಡ ಇಂಥದ್ದೇ ಶೇಷಶಯನ ಮೂರ್ತಿ. ಆದರೆ ಈ ಬುಧ ನೀಲಕಂಠ ವಿಗ್ರಹ ಹಾಗಿಲ್ಲ. ಇಲ್ಲಿ ವಿಷ್ಣುಮೂರ್ತಿ ಶೇಷನಾಗನ ಮೇಲೆ ಪವಡಿಸೋ ಹಾಗೆ ವಿಗ್ರಹವನ್ನು ಕೆತ್ತಲಾಗಿದೆಯಾದರೂ ಅದು ಯೋಗ ನಿದ್ರೆಯಲ್ಲಿರೋ ವಿಷ್ಣುಮೂರ್ತಿಯ ವಿಗ್ರಹ. ವಿಷ್ಣು ಅಂಗಾತ ಮಲಗಿರೋ ಹಾಗೆ ಈ ವಿಗ್ರಹವನ್ನು ಕೆತ್ತಲಾಗಿದೆ. ಸುಮಾರು 5 ಮೀಟರ್ ಅಂದರೆ 16.4 ಅಡಿ ಉದ್ದ ಇರೋ ಈ ಬೃಹತ್ ಮೂರ್ತಿ 13 ಮೀಟರ್ ಉದ್ದ ಅಂದರೆ 42.65 ಅಡಿ ಉದ್ದದ ಕೊಳವೊಂದರಲ್ಲಿ ಸ್ಥಾಪನೆಗೊಂಡಿದೆ. ಇದು ಸುಮಾರು 7ನೇ ಶತಮಾನದಿಂದಲೂ ಇಲ್ಲಿ ಪೂಜೆಗೊಳಗಾಗ್ತಿರೋ ವಿಗ್ರಹ ಅಂತ ಹೇಳ್ತಾರೆ. ಅಂದಹಾಗೆ ಈ ವಿಗ್ರಹ ಇರೋದು ಕೂಡ ಬುಧ ನೀಲಕಂಠ ಅನ್ನೋ ಊರಲ್ಲಿ. ಈ ದೇವಾಲಯದಿಂದಲೇ ಈ ಊರಿಗೆ ಬುಧ ನೀಲಕಂಠ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಈ ಬುಧ ನೀಲಕಂಠ ನೆಲೆಸಿರೋದು ನಮ್ಮ ನೆರೆಯ ದೇಶ ನೇಪಾಳದ ಕಾಠ್ಮಂಡು ಜಿಲ್ಲೆಯಲ್ಲಿ. ಕಪ್ಪು ಬಣ್ಣದ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿರುವ ಈ ವಿಗ್ರಹದ ಬಗ್ಗೆ ಇಲ್ಲಿ ಸಾಕಷ್ಟು ಕಥೆಗಳಿವೆ. ಇಲ್ಲಿನ ಜಾನಪದ ಕಥೆಯೊಂದರ ಪ್ರಕಾರ ರೈತನೊಬ್ಬ ಭೂಮಿಯನ್ನ ಉಳುಮೆ ಮಾಡುವಾಗ ಅವನ ನೇಗಿಲಿಗೆ ನೆಲದ ಆಳದಲ್ಲಿ ಏನೋ ತಾಕಿದಂತಾಯ್ತಂತೆ. ಅಷ್ಟೇ ಅಲ್ಲ, ಆ ನೇಗಿಲಿನ ಮೊನೆಗೆ ನೆತ್ತರು ಅಂಟಿಕೊಂಡಿದ್ದು ಕಾಣಿಸ್ತಂತೆ. ಕೂಡಲೇ ರೈತ ಅಲ್ಲಿ ಅಗೆಯೋದಿಕ್ಕೆ ಶುರು ಮಾಡ್ತಾನೆ. ಆ ನೆಲದಲ್ಲಿ ಬೃಹತ್ ಮೂರ್ತಿ ಸಿಕ್ತು, ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅನ್ನೋದು ಜನ ಹೇಳೋ ಕಥೆ. ಆದರೆ ಇತಿಹಾಸದ ಪುಟಗಳನ್ನು ತಿರುವಿದಾಗ ಇದು ಕ್ರಿಶಕ 6ನೇ ಶತಮಾನದಲ್ಲಿ ಈ ಭಾಗವನ್ನು ಆಳ್ವಿಕೆ ಮಾಡ್ತಿದ್ದ ಗುಪ್ತರ ಅರಸ ವಿಷ್ಣುಗುಪ್ತ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದ ಅಂತ ಗೊತ್ತಾಗತ್ತೆ. ಶಂಖ ಚಕ್ರ ಗದಾಧಾರಿಯಾದ ಈ ಬೃಹತ್ ವಿಷ್ಣುಮೂರ್ತಿಯ ವಿಗ್ರಹ ಯಾವ ಆಧಾರನೂ ಇಲ್ಲದೆ ನೀರಲ್ಲಿ ತೇಲ್ತಾ ಮಲಗಿದೆ. ಇದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಪತ್ತೆ ಮಾಡೋದಕ್ಕಾಗಿ 1957ರಲ್ಲಿ ಕೆಲ ವಿಜ್ಞಾನಿಗಳು ಪ್ರಯತ್ನ ಪಟ್ಟಿದ್ರು. ಆದರೆ ವಿಗ್ರಹ ತೇಲೋದಕ್ಕೆ ಅವರು ಯಾವ ನಿಖರ ಕಾರಣವನ್ನು ತಿಳಿಸಲಿಲ್ಲ. ಹಾಗಂತ ಈ ವಿಗ್ರಹ ತೇಲ್ತಿರೋದು ಸುಳ್ಳು ಅಂತ ಅವರದನ್ನು ನಿರಾಕರಿಸಲೂ ಇಲ್ಲ. ಕಡೆಗೆ ವಿಗ್ರಹದ ಭಿನ್ನಗೊಂಡ ಕಲ್ಲಿನ ಚೂರೊಂದು ಇದರ ಸತ್ಯವನ್ನು ಹೊರಹಾಕ್ತು. ಅದೇನಪ್ಪ ಅಂದರೆ, ಈ ವಿಗ್ರಹ ತಯಾರು ಮಾಡಲಾಗಿರೋ ಕಲ್ಲಿದೆಯಲ್ಲ, ಅದು ಸಿಲಿಕಾ ಅಂಶವನ್ನು ಹೆಚ್ಚಾಗಿ ಹೊಂದಿರೋ ಕಲ್ಲು. ಕಡಿಮೆ ಡೆನ್ಸಿಟಿ ಇರೋ ಈ ಕಲ್ಲು ಸಹಜವಾಗಿ ತೇಲುವ ಗುಣವನ್ನು ಹೊಂದಿರುತ್ತೆ. ಇದು ಗೊತ್ತಾದ ಮೇಲೆ ಈ ವಿಷ್ಣುಮೂರ್ತಿಯ ತೇಲುವ ವಿಗ್ರಹದ ಬಗ್ಗೆ ಮಾತಾಡ್ತಿದ್ದವರ ಬಾಯಿಗಳು ಮುಚ್ಚೋದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಲ್ಲು ತೇಲೋದಿಲ್ಲ ಅನ್ನೋದು ಸುಳ್ಳು. ಆದರೆ ಎಲ್ಲ ಕಲ್ಲುಗಳು ತೇಲೋದಿಲ್ಲ ಅಷ್ಟೇ.
ಪ್ಯುಮೈಸ್ ಸ್ಟೋನ್ ಅಂತ ಕರೆಸಿಕೊಳ್ಳಲ್ಪಡೋ ಕಲ್ಲು ನೀರಲ್ಲಿ ತೇಲುವ ಗುಣವನ್ನು ಹೊಂದಿದೆ. ಇದು ಅತ್ಯಂತ ಕಡಿಮೆ ಡೆನ್ಸಿಟಿಯನ್ನು ಹೊಂದಿರೋ ಕಲ್ಲು. ಅದರ ಡೆನ್ಸಿಟಿ ಎಷ್ಟಪ್ಪ ಅಂದರೆ ಶುದ್ಧ ನೀರಿನ ಭಾರದಲ್ಲಿ ಅರ್ಧದಷ್ಟು ಭಾರ ಇರೋ ಕಲ್ಲಿದು. ಹಾಗಾಗಿನೇ ಈ ಕಲ್ಲುಗಳು ಸಹಜವಾಗಿ ನೀರಲ್ಲಿ ತೇಲುವುದಕ್ಕೆ ಶುರು ಮಾಡುತ್ತವೆ. ಇನ್ನು ಲಾವಾರಸದಿಂದ ಉಂಟಾಗುವ ಕಲ್ಲುಗಳಿವೆ. ಈ ಅಗ್ನಿಶಿಲೆಗಳು ಅಂದರೆ ಅಗ್ನಿಪರ್ವತ ಸ್ಫೋಟದಿಂದ ಹೊರಬರುವ ಲಾವಾ ಗಟ್ಟಿಯಾಗಿ ಶಿಲೆಗಳಾಗಿ ಏರ್ಪಡುತ್ತಲ್ಲ, ಅಂಥ ಶಿಲೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ತೇಲುವ ಶಿಲೆಗಳು ನಿರ್ಮಾಣವಾಗುವ ಸಂಭವ ಇದೆ. ಲಾವಾದ ಮೊದಲ ನೊರೆ ತಣ್ಣಗಾಗಿ ಶಿಲೆಯಾದಾಗ ಹಾಗೂ ಅಗ್ನಿಪರ್ವತ ಸ್ಫೋಟದ ಸಂದರ್ಭದಲ್ಲಿ ಲಾವಾದೊಂದಿಗೆ ಸಾಕಷ್ಟು ಪ್ರಮಾಣದ ಗಾಳಿ ಬೆರೆತು ಆ ಶಿಲೆಯೊಳಗೆ ಏರ್ ಬಬಲ್ಸ್ ಉಂಟಾದಾಗ ಅಂಥ ಶಿಲೆಗಳು ತೇಲುವ ಶಕ್ತಿಯನ್ನು ಹೊಂದಿರುತ್ತವೆ ಅಂತ ಭೂಗರ್ಭಶಾಸ್ತ್ರಜ್ಞರು ಹೇಳ್ತಾರೆ. ಹಾಗಾದರೆ ಇಲ್ಲಿ ಯೋಗ ನಿದ್ರಾಭಂಗಿಯಲ್ಲಿರೋ ವಿಷ್ಣುಮೂರ್ತಿಯ ವಿಗ್ರಹ ನಿರ್ಮಾಣಕ್ಕೆ ರಾಜ ವಿಷ್ಣುಗುಪ್ತ ಬಳಸಿದ ಕಲ್ಲು ಅದೇ ರೀತಿಯ ತೇಲುವ ಕಲ್ಲಾಗಿರಬೇಕು. ಇನ್ನು ರಾಮಸೇತುವೆ ನಿರ್ಮಾಣಕ್ಕೆ ಕೂಡ ಅಂಥದ್ದೇ ಕಲ್ಲುಗಳನ್ನು ಬಳಸಿರಬಾರದು ಅಂತೇನಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ನಮ್ಮ ಪೂರ್ವಜರಿಗೆ ಶತಮಾನಗಳ ಹಿಂದೆಯೇ ಇಂಥ ಜ್ಞಾನ ಸಂಪತ್ತು ಗೊತ್ತಿತ್ತು ಅನ್ನೋದು. ಇದ್ಯಾವುದನ್ನು ನಾವು ಕೇವಲ ಧರ್ಮದ ಆಧಾರದ ಮೇಲೆ ನೋಡಬಾರದು. ನಾವು ನೋಡಬೇಕಾಗಿದ್ದು ಈ ನೆಲದ ಸಂಸ್ಕೃತಿಯನ್ನು ಮತ್ತು ಇಲ್ಲಿನ ಪೂರ್ವಜರ ಜ್ಞಾನ ಪರಂಪರೆಯನ್ನು. ನಿಮಗೆ ಗೊತ್ತಿರಲಿ, ಇಲ್ಲಿನ ಮುಸಲ್ಮಾನ ಬಂಧುಗಳು ನೇರ ಅರೇಬಿಯಾದಿಂದ ಇಲ್ಲಿಗೆ ಬಂದಿಳಿದವರಲ್ಲ. ಹಾಗೆ ಕ್ರೈಸ್ತರು ಜೆರೂಸಲಂನಿಂದ ಇಲ್ಲಿಗೆ ಹಾರಿಕೊಂಡು ಬಂದಿಲ್ಲ. ಇಲ್ಲಿನ ಹಿಂದೂ, ಕ್ರೈಸ್ತ, ಮುಸ್ಲಿಂ ಪ್ರತಿಯೊಬ್ಬರ ಪೂರ್ವಜರು ಕೂಡ ಇದೇ ನೆಲದವರು. ಇವತ್ತು ನಮ್ಮ ಧರ್ಮಗಳು ಬೇರೆ ಆಗಿರಬಹುದು, ಆದರೆ ಈ ನೆಲದ ವಿಜ್ಞಾನಕ್ಕೆ ನಾವೆಲ್ಲ ವಾರಸುದಾರರೇ. ಅದಕ್ಕೆ ಅವಮಾನ ಮಾಡಿದರೆ ನಿಮ್ಮ ಪೂರ್ವಜರಿಗೆ ನೀವೇ ಅವಮಾನ ಮಾಡಿಕೊಂಡ ಹಾಗೆ. ಭಾರತೀಯರ ಜ್ಞಾನ ಸಂಪತ್ತು ಅಗಾಧವಾಗಿತ್ತು ಅನ್ನೋದು ನಿಜಕ್ಕೂ ನಾವು ಹೆಮ್ಮೆ ಪಡಬೇಕಾದ ವಿಷಯ. ಇಲ್ಲಿ ನಿಮಗೆ ಇನ್ನೊಂದು ವಿಷಯನ ಹೇಳಬೇಕು. ಈ ಬುಧ ನೀಲಕಂಠನ ವಿಗ್ರಹ ಇದೆಯಲ್ಲ, ಇದರ ಕಂಠ ಭಾಗ ನೀಲಿ ಬಣ್ಣದಲ್ಲಿರೋದ್ರಿಂದ ಇದನ್ನು ನೀಲಕಂಠ ಅಂತ ಕರೀತಾರೆ. ಇನ್ನು ಈ ದೇವಾಲಯದ ವಿಳಾಸವನ್ನು ನಿಮಗೆ ಕೊಡ್ತೀನಿ ಅಂತ ಆಗಲೇ ಹೇಳಿದ್ದೆ. ಬುಧ ನೀಲಕಂಠಕ್ಕೆ ಹೋಗಬೇಕು ಅಂದರೆ ನೀವು ಬೆಂಗಳೂರಿನಿಂದ ಕಾಠ್ಮಂಡುಗೆ ಹೋಗಬೇಕು. ಫ್ಲೈಟ್ನಲ್ಲಾದರೆ 3 ತಾಸುಗಳ ಪ್ರಯಾಣ. ಅಲ್ಲಿನ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಳಿಯೋದಕ್ಕೆ ಇಲ್ಲಿಂದ ಸುಮಾರು 20,000 ರೂಪಾಯಿ ಖರ್ಚಾಗತ್ತೆ. ಅಲ್ಲಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ ಬುಧ ನೀಲಕಂಠ. ಇನ್ನು ಬೆಂಗಳೂರಿನಿಂದ ರಸ್ತೆ ಮೂಲಕ ಹೋಗಬೇಕು ಅಂದ್ಕೊಂಡ್ರೆ ಸುಮಾರು 2,500 ಕಿಲೋಮೀಟರುಗಳ ಪ್ರಯಾಣ ಮಾಡಬೇಕು. ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಹೋಗಿ ನೀವು ಅಲ್ಲಿಂದ ಕೂಡ ಬುಧ ನೀಲಕಂಠನ ದರ್ಶನಕ್ಕೆ ಹೋಗಬಹುದು. ಅಲ್ಲಿನ ವಿಗ್ರಹ ತೇಲೋದಕ್ಕೆ ಬೇರೆ ಏನಾದರೂ ಕಾರಣ ಇದೆ ಅನ್ನೋದು ನಿಮ್ಮ ಜ್ಞಾನ ಚಕ್ಷುಗಳಿಗೆ ಗೊತ್ತಾದರೆ ಅದನ್ನು ನಮ್ಮ ಜೊತೆಗೂ ಹಂಚ್ಕೋಬಹುದು. ಇನ್ನು ಈ ಮಹಾವಿಷ್ಣುವಿನ ಮೂರ್ತಿಗೆ ಈಗಲೂ ಇಲ್ಲಿ ಪೂಜೆ ನಡೆಯುತ್ತೆ. ಇದು ಹಿಂದೂ ಹಾಗೂ ಬೌದ್ಧ ಧರ್ಮೀಯರ ಶ್ರದ್ಧಾ ಕೇಂದ್ರ. ಆ ಮೂಲಕ ಇಲ್ಲಿನ ಧಾರ್ಮಿಕ ಸಹಿಷ್ಣುತೆಗೆ ಈ ವಿಗ್ರಹ ಕನ್ನಡಿ ಹಿಡಿದಿದೆ. ಕಾರ್ತೀಕ ಏಕಾದಶಿಯಂದು ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತವೆ. ಇದು ಸ್ನೇಹಿತರೆ ಬುಧ ನೀಲಕಂಠ ಅನ್ನೋ ತೇಲುವ ವಿಗ್ರಹದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಬಂಧುಗಳೊಂದಿಗೆ ಹಂಚ್ಕೊಳ್ಳೋದಕ್ಕಾಗಿ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.